ಇವತ್ತು ಅವ್ರ ಬಗ್ಗೆ ನಾನು ವಿಶೇಷವಾಗಿ ನಿಮ್ಮ ಗಮನ ತರಬೇಕಂದ್ರೆ ಇವತ್ತು ಅಧಿವೇಶನ ನಡೆಯಿತು. ಇಡೀ ರಾಜ್ಯದಲ್ಲಿ ಇಂಥ ಎಲ್ಲ ಮಳೆಯಿಂದ ತೊಂದರೆಯಾಗಿ ರಸ್ತೆಗಳು ಓಡಾಡ್ದಂಗಾಗಿ ದೊಡ್ಡ ಸಮಸ್ಯೆ ಇದೆ. ಅಧಿವೇಶನ ನಡೆಸಲಿಲ್ಲ. ಹೋಗಿ ಒಂದು ಕಡೆ ವಿಸಿಟ್ ಮಾಡಿದ್ರೇನ ಅವ್ರು ಅಟ್ಲೀಸ್ಟ್ ಎಲ್ಲಿ ಹಾನಿಯಾಗೈತೆ ಅಲ್ಲಿ. ನಿನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ವಯನಾಡಿಗೆ ನೀನು ಭೇಟಿ ಕೊಡ್ತಾರೆ, ಕರ್ನಾಟಕದಂತೂ ಎಲ್ಲಿ ಕೂಡ ಭೇಟಿ ಕೊಡಲಿಲ್ಲ ಬಿ ಜೆ ಪಿಯವರು. ಅಂದರೆ ರಾಜಕಾರಣನೇ ಇಂಪಾರ್ಟೆಂಟ್. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪಾದಯಾತ್ರೆ ಮಾಡಿದರು ಯಾವ ಯಾವ ಪುರುಷಾರ್ಥಕ್ಕೆ, ಯಾವ ಕೆಲಸಕ್ಕೆ? ಅವರ ಧರ್ಮಪತ್ನಿ ನನ್ನ ರಾಜಕೀಯ ಜೀವನದಲ್ಲಿ ಅವ್ರ ಪಾಪ ಹೊರಸೇದು ಬರೋಂಗಿಲ್ಲ. ಅವ್ರನ್ನ ಆ ವಿಚಾರದಲ್ಲಿ ಎಳೆತೊಂಬರೋದು, ಅವ್ರ ಹೆಸರನ್ನ ಮುಂಚೂಣಿ ಮಾಡ್ತಕ್ಕಂಥದ್ದು, ಅವರ ಜನಪ್ರಿಯತೆಯನ್ನು ಕುಗ್ಗಿಸ್ಬೇಕನ್ನುವಂಥ ಪ್ರಯತ್ನ ಮಾಡ್ತಕ್ಕಂಥದ್ದು, ಇದೇನು ಅವ್ರು ಶೋಭೆ ತರುತ್ತಾ? ಈಗ ವಾಲ್ಮೀಕಿ ಹಗರಣ ಮುಂದೆ ಮಾಡಿದರು. ವಾಲ್ಮೀಕಿ ಹಗರಣದಲ್ಲಿ ನಾವು ಎಲ್ಲೂ ಹಿಂದೆ ಮುಂದೆ ಮಾಡಲಿಲ್ಲ. ಕಡ್ಡಾಯವಾಗಿ ಅವರು ರಾಜೀನಾಮೆ ಪಡೆದು ಕೇಸ್ ಫೈಲ್ ಮಾಡಿ ಒಂದು 60-70% ಅಮೌಂಟ್ ರಿಕವರಿ ಮಾಡಿದ್ವಿ. ತಪ್ಪು ಮಾಡಿದವ್ರು ಶಿಕ್ಷೆ ಆಗಲಿ ಅಂತ ಹೇಳಿದ್ವಿ. ಎದನ್ನ ನಾವು ಮುಚ್ಚಿಟ್ಟೇವೆ ಹೇಳ್ರಿ? ಅವ್ರ ಹಗರಣಗಳ ಒಂದು 20 ಅದರ ಬಗ್ಗೆ ಮಾತನಾಡೋದಲ್ಲ. ಇಲ್ಲ, ಅವ್ರದ್ದು ಏನಾಗೈತೆ, ಇಲ್ಲ ಇಲ್ಲ, ಮೂರು ಭಾಗ ಇದೆ ಅಲ್ಲಿ. ಒಂದು ಒರಿಜಿನಲ್ ಬಿ ಜೆ ಪಿ, ನಂತರ ಸೇರ್ಪಡೆ ಆದವ್ರು ಒಂದಿಷ್ಟು ಮಂದಿ, ನಂತರ ಇವರಿಬ್ಬರು ಬೇಡ ಅಂತಕೊಂಡು ಹೇಳಿ ನ್ಯೂಟ್ರಲ್ ಒಂದು ಟೀಮ್ ಇದೆ. ಅದ್ರ ಕೂಡ ಮತ್ತೆ ಎಡಿಷನ್ ಅದ. ಮತ್ತೆ ಒಂದು ಯಡಿಯೂರಪ್ಪ ಸಾಹೇಬ್ರದ್ದು ಒಂದು ಟೀಮು, ಅದರೊಳಗೆ ಮಂತ್ರಿ ಯಾರು ಮಾಡಲಿಲ್ಲ ಕೇಂದ್ರದಾಗ, ಅವ್ರದ್ದು ಒಂದು ಟೀಮ್ ಆಗೈತಿ. ಆನಂತರ ಯತ್ನಾಳ್ ಸಾಹೇಬರು ರಮೇಶ್ ಜಾರಕಿಹೊಳಿಯವರು ಉತ್ತರ ಕರ್ನಾಟಕದ ನಮ್ಮನ್ನು ಕೇಳಂಗೆ ಇಲ್ಲ ಅವ್ರು ಅಂತಕೊಂಡು ಹೇಳಿ ಇವ್ರದ್ದೊಂದು ಟೀಮ್ ಆಗೈತಿ. ಅವ್ರ ಟೀಮ್ ಬಗ್ಗೆ ನಾನು ಡಿಸ್ಕಸ್ ಮಾಡಲ್ಲ. ಅವ್ರ ಪಾರ್ಟಿ ಅದು, ಅದ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡೋಕೆ ಹೋಗೋದಿಲ್ಲ. ಯತ್ನಾಳ್ ಸಾಹೇಬರು ಏನು ಹೇಳಿದರು, ಇವತ್ತು ಕೇವಲ ನೀವು ಕಾಂಗ್ರೆಸ್ ಅವ್ರ ವಿರುದ್ಧ ಹೋರಾಟ ಮಾಡೋದಲ್ಲ, ನೀವು ನಮ್ಮ ತಟ್ಟೆಯೊಳಗೂ ಹೆಗ್ಗಣ ಬಿದ್ದೈತಿ, ಆ ಹೆಗ್ಗಣದ ಬಗ್ಗೆನೂ ವಿಚಾರಣೆ ಆಗ್ಬೇಕು ಅಂತ ಹೇಳಿದ್ರು. ಹೆಗ್ಗಣ ಯಾವ ಅನ್ನೋದು ಅವ್ರು ಹೇಳ್ಬೇಕು. ಇವತ್ತು ನಾನು ಹೇಳ್ಬಿಡ್ತೀನಿ, ಈ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ 15 ಬಜೆಟ್ ಕೊಟ್ರ, ಎಲ್ಲರ ಒಂದು ಕಪ್ಪು ಚುಕ್ಕೆ ತೋರಿಸ್ರಿ, ಏನಾರು ಮಾಡಿ ಇವ್ರಿಗೆ ತಲೆ ಕಟ್ಟಬೇಕು ಅಂತ ಹೊಂಟೀರಿ? ರಾಜ್ಯಪಾಲರು ಇವತ್ತು ಸಂವಿಧಾನಾತ್ಮಕವಾಗಿ ರಾಜ್ಯಪಾಲರು ಯಾವುದಕ್ಕೂ ನೋಟಿಸ್ ಕೆಲವು ಕೊಡಬೇಕು. ಕೆಲವು ಹಿಂದೆ ಸನ್ಮಾನ್ಯ ಎಸ್ ಆರ್ ಬೊಮ್ಮಾಯಿ ಸಾಹೇಬ್ರ ಒಂದು ಏನು ತೀರ್ಪು ಬಂತು, ಅಲ್ಲಿದ್ದ ಯಾರು ರಾಜ್ಯಪಾಲರು ನೋಟಿಸ್ ಕೊಡೋದನ್ನು ಬಿಟ್ಬಿಟ್ರು. ಇವತ್ತು ನ್ಯಾಯಾಂಗಕ್ಕೆ ಹೋದ್ರೆ ನಮ್ಗೆ ತೊಂದರೆ ಯಾಕೆ ಅಂದ್ಬಿಟ್ರು. ಮಾಜಿ ಮುಖ್ಯಮಂತ್ರಿ ಆದ ಎಸ್ ಆರ್ ಬೊಮ್ಮಾಯಿ ಸಾಹೇಬ್ರ ಒಂದು ಜಜ್ಮೆಂಟ್ ಏನಿದೆ ಅದು ಸಂವಿಧಾನಕ್ಕೆ ಒಂದು ಬೈಬಲ್ ಇದ್ದಂಗೆ, ಅದ್ರ ಪ್ರಕಾರ ನಾವೆಲ್ಲ ನಡ್ಕೋಬೇಕಾಗತ್ತೆ. ಅದನ್ನ ಬಿಟ್ಟು ಇವ್ರು ಏನೋ ಒಂದು ಎನ್ಕ್ವೈರ್ ಮಾಡಿ ಸರ್ಕಾರ ತೆಗೆದುಬಿಡ್ತೇವೆ ಅಂತ ಯಾರಿಗೂ ಸಾಧ್ಯ ಇಲ್ಲ. ಇವತ್ತು ಒಂದು ಉದಾಹರಣೆಗೆ ಬರ್ರಿ, ಒಂದು ಗ್ರಾಮ ಪಂಚಾಯತಿ ಇರುತ್ತೆ, 15 ಮೆಂಬರ್ ಇದ್ದು ಒಂದು 10 ಮಂದಿ ಮೆಜಾರಿಟಿ ಇತ್ತಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ ಇಳಿಸೋಕ್ಕಾಗಲ್ಲ. ಅದೇ ಮಹಾನಗರ ಪಾಲಿಕೆಯಲ್ಲಿ ಆಗೋದಲ್ಲ, ನಗರಸಭೆಯಲ್ಲಿ ಆಗೋದಿಲ್ಲ, ಪುರಸಭೆಯಲ್ಲಿ ಆಗೋದಿಲ್ಲ. ಹಾಗೆ ಒಬ್ಬ ಮುಖ್ಯಮಂತ್ರಿಗಳು ಸರಳ ರಾಜೀನಾಮೆ ಕೊಡೋಕ್ಕೆ ಸಾಧ್ಯ ಇದೆಯಾ? 136 ಸ್ಥಾನ ಗೆದ್ದೇವೆ, ಇವರೇನು ಆಪರೇಷನ್ ಲೋಟಸ್ ಗಿಟಸ್ ಮಾಡ್ತಿದ್ರ ಅಂಥದ್ಕೆ ಏನೂ ಅವಕಾಶ ಇಲ್ಲ ಅಂತಕೊಂಡು ಹೇಳಿ ಇಂಥ ಕೆಟ್ಟ ಹೆಸರು ತರಕೊಂಡ್ರ. ಅದಕ್ಕೆ ಒಂದು ಹೇಳ್ಬಿಡ್ತೀನಿ, ಸುಭದ್ರ ಸರ್ಕಾರ ಜೊತೆ ಸರ್ಕಾರ ಡೆವಲಪ್ಮೆಂಟು ಕತೆ ಇವತ್ತು ನೋಡಿ ಭಾಳ ದೊಡ್ಡ ನೋವು ಆಗಿರೋದು. ಇವತ್ತು ನನಗೆ ತುಂಗಭದ್ರಾ ಡ್ಯಾಮಿಂದ ಗೇಟ್ ನಂಬರ್ 19 ಇವತ್ತೇನು ಆ ಚೈನ್ ಕಟ್ಟಾಗಿದೆ. ಇವತ್ತು ಎಲ್ಲ ಡ್ಯಾಮ್ಗಳನ್ನು ನಾನು ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೇನೆ, ನೀರಾವರಿ ಸಚಿವರಿಗೆ ಒತ್ತಾಯ ಮಾಡ್ತೇನೆ, ಎಲ್ಲ ಡ್ಯಾಮ್ಗಳು ಉಳಿದ್ರೆ ಮಾತ್ರ ನಮಗೆ ಉಳಿಯೋಕ್ಕೆ ಸಾಧ್ಯ ಇದೆ. ಇವತ್ತು ಮಲಪ್ರಭಾ ಇರದೇ ಇದ್ದರೆ ಹುಬ್ಬಳ್ಳಿ ಧಾರವಾಡ ಏನಾದೀತು, ಧಾರವಾಡ ಜಿಲ್ಲೆ ಏನಾದೀತು, ಗದಗ ಜಿಲ್ಲೆ ಏನಾದೀತು, ಬಾಗಲಕೋಟೆ ಜಿಲ್ಲೆ ಏನಾದೀತು ಅನ್ನುವಂಥ ನೋವು ನಮ್ಮನ್ನು ಕಾಡ್ತೈತಿ. ಇವ್ರು ಯಾವ್ದು ನೋವು ಇಲ್ಲ, ಬರೇ ರಾಜಕೀಯ ಹೊತ್ತೊಂಡ್ರೆ ರಾಜಕೀಯ. ಇಲ್ಲಿ ನಿಮ್ಗೆ ರಾಜಕಾರಣ ಮಾಡೋಕ್ಕೆ ನಿಮ್ಗೆ ಇಲೆಕ್ಷನ್ ಇತ್ತಲ್ಲ ಮೊನ್ನೆ ಲೋಕಸಭೆ, ನೀವು ಗೆದ್ದಾಗಿದ್ದ ಕೇಂದ್ರದ ಮಂತ್ರಿಯಾಗಿರಿ, 24x7 ರಾಜಕಾರಣ ಅಲ್ಲ ನೀವು. ವಿರೋಧ ಪಕ್ಷ ಆಗಿ ಸಲಹೆಯನ್ನು ಕೊಡಬೇಕು.